ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಸೋಡಾ ಇಲ್ಲದೆ ಪೂರಿ ಥರ ಉಬ್ಬುವ ಗರಿಗರಿಯಾದ ಆಲೂ ಪಕೋಡನ ಈ ರೀತಿಯಲ್ಲಿ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡುವಂಥ ಒಂದು ಆಲೂ ಬಜ್ಜಿ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅದು ಕ್ರಿಸ್ಪಿಯಾಗಿ ಮತ್ತು ಪೂರಿ ಥರ ಉಬ್ಬಿ ಬರಬೇಕು ಆ ಥರ ಆಲೂ ಪಕೋಡನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸೋಣ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಇಲ್ಲಿ ಒಂದು ಆಲೂಗೆಡ್ಡೆನ ಸಿಪ್ಪೆಯೆಲ್ಲ ತೆಗೆದು ನಾನು ಈ ಥರ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ನೀವು ಸ್ಲೈಸಸ್ ಆಗಿ ನಾವು ಕಟ್ ಮಾಡ್ಕೋಬೇಕು ಅದನ್ನು ಒಂದು ಬೌಲಿಗೆ ಹಾಕಿ ನಾವು ಸ್ವಲ್ಪ ನೀರನ್ನು ಹಾಕಿ ಒಂದು ಎರಡು ಸಲ ಚೆನ್ನಾಗಿ ಇದನ್ನು ತೊಳೆದಿಟ್ಕೋಬೇಕು ಎರಡು ಸಲ ತೊಳೆಯೋದ್ರಿಂದ ಮತ್ತೆ ಇದನ್ನ ಆಚೆ ತೆಗೆದಿಟ್ಟಾಗ ಅದು ಕಪ್ಪಾಗೋದಿಲ್ಲ ಆಲೂಗೆಡ್ಡೆ ಸೊ ಹಾಗಾಗಿ ಒಂದೆರಡು ಸಲ ಇದನ್ನ ಚೆನ್ನಾಗಿ ತೊಳೆದು ಒಂದು ಸ್ಟೈನರ್ ಅಲ್ಲಿ ಈ ತರ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ತರ ಹಾಕಿದ್ರೆ ಅದರಲ್ಲಿ ಈ ನೀರಿನ ಅಂಶ ಏನಿರುತ್ತೋ ಸೊ ಅದೆಲ್ಲ ಕೆಳಗಡೆ ಆ ಬಂದುಬಿಡುತ್ತೆ ಬಂದ್ಬಿಡುತ್ತೆ ಸೊ ತುಂಬ ಸೋಸ್ಕೊಳ್ಳುತ್ತೆ ಅದು ಹಾಗಾಗಿ ಒಂದು ಸ್ಟೈನರ್ ಅಲ್ಲಿ ಹಾಕಿ ಅಥವಾ ಬಟ್ಟೆಯಲ್ಲಿ ಏನಾದರೂ ಹರಡಿ ಕೂಡ ಇಡ್ಬೋದು ಈಗ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಸೊ ಈ ಬೌಲಿಗೆ ನಾನು ಎರಡು ಕಪ್ ಆಗುವಷ್ಟು ಇಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತಿಲ್ಲ ಹಾಗೆ ಸೋಡಾ ಕೂಡ ಹಾಕ್ತಾ ಇಲ್ಲ ಪೂರಿ ಥರ ಉಬ್ಬುವ ಹಾಗೆ ಗರಿ ಗರಿಯಾಗಿ ನಾವು ಆಲೂ ಪಕೋಡನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ ಇಲ್ಲಿ ಎರಡು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸೊ ಎರಡು ಕಪ್ ಕಡಲೆ ಹಿಟ್ಟಲ್ಲಿ ಫಸ್ಟ್ ಒಂದು ಸ್ವಲ್ಪ ಗಂಟು ಏನಾದರೂ ಈ ಥರ ಒಂದು ನೀವು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಸ್ವಲ್ಪ ಗಂಟೆ ಇರುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಸೊ ಈ ಥರ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬನೇ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಖಂಡಿತ ಎಷ್ಟೋ ಸಲ ನೀವು ಆಲೂ ಬಾಂಡನ್ನು ಮಾಡಿರ್ತೀರ ಮನೆಯಲ್ಲಿ ಬಟ್ ಈ ರೀತಿಯಲ್ಲಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ಟೇಸ್ಟು ಓಕೆ ಇಲ್ಲಿ ಸ್ವಲ್ಪ ಒಂದು ಚಿಟಿಕಿಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ ನಾವು ಮೆಣಸಿನ್ಕಾಯಿನ ಪುಡಿ ಮಾಡಿ ಹಾಕ್ತಾ ಇರೋದು ಫುಲ್ ಪೌಡರ್ ಮಾಡಿಲ್ಲ ನಾವು ಜಸ್ಟ್ ಅದನ್ನು ಪುಡಿ ಪುಡಿ ಥರ ಮಾಡ್ಕೊಂಡು ಹಾಕ್ಕೊಳ್ತಾ ಇರೋದು ಚಿಲ್ಲಿ ಫ್ಲೇಕ್ಸ್ ಅಂತಾರೆ ಸೊ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಉಪಯೋಗಿಸಿ ಹಾಗೆ ಅಜ್ವೈನ್ ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೈಯಿಂದ ಈ ಥರ ಸ್ವಲ್ಪ ಅದನ್ನು ಜಸ್ಟ್ ಸ್ವಲ್ಪ ಮ್ಯಾಶ್ ಮಾಡಿ ಹೀಗೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೀ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ಆಲೂ ಪಕೋಡ ಖಂಡಿತ ಒಂದು ಸಲ ಈ ರೀತಿಯಲ್ಲಿ ತಯಾರಿಸಿ ಫ್ರೆಂಡ್ಸ್ ನಿಮಗೆ ನೀವು ಸುಮಾರು ಸಲ ತಯಾರಿಸಿದ್ರು ಕೂಡ ಈ ಸಲ ಮಾಡಿದಾಗ ಖಂಡಿತ ಅದರ ಟೇಸ್ಟು ತುಂಬಾ ಚೇಂಜ್ ಇರುತ್ತೆ ಮತ್ತು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಈಗ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಈಗ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಮೇಯ್ನು ಹಿಟ್ಟು ಕಲಿಸೋದೇ ಇಲ್ಲಿ ತುಂಬಾ ಇಂಪಾರ್ಟೆಂಟು ಹಿಟ್ಟನ್ನು ಯಾವಾಗ ಮತ್ತೆ ಹೇಗೆ ನಾವು ಎಷ್ಟು ನೀರನ್ನು ಉಪಯೋಗಿಸಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವೊಂದು ಸಲ ತುಂಬ ತೆಳುವಾಗಿರುತ್ತೆ ಆಗ ಅದು ಚೆನ್ನಾಗಿ ಬರೋದಿಲ್ಲ ಎಣ್ಣೆ ಕುಡಿಯುತ್ತೆ ಹಾಗೆ ಒಳಗಡೆ ಹಾಲು ಕೂಡ ಬೆಂದಿರಲ್ಲ ಆ ತರದ್ ಪ್ರಾಬ್ಲಮ್ ಆಗುತ್ತೆ ಸೊ ನೋಡಿ ನಾನು ಹೇಗೆ ಹಿಟ್ಟನ್ನ ಕಲಿಸಿದ್ದೀನಿ ಅಂತ ಇದೇ ಪ್ರೊಸೀಜರಲ್ಲಿ ಅಲ್ಲಿ ನೀವು ಹಿಟ್ಟನ್ನ ಕಲಿಸ್ತಾ ಬನ್ನಿ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ನಾವು ಒಂದು ಆಲು ಪೀಸಸ್ನ ಹಾಕಿದಾಗ ಅದ್ರ ಮೇಲೆ ಒಂದು ಕೋಟೆಡ್ ಬರಬೇಕಷ್ಟೇ ಜಾಸ್ತಿ ದಪ್ಪ ಲೇಯರ್ ಆಗಿ ಬರಬಾರ್ದು ಜಸ್ಟ್ ಒಂದು ಕೋಟೆಡ್ ಆಗಿ ಬರಬೇಕು ಸೊ ಅದು ಹೇಗೆ ಅಂತ ತಿಳಿಸ್ತೀನಿ ನೋಡಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬಿಸಿ ಕಾದಿರೋಂತಹ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ಮತ್ತೆ ಸೋಡಾ ಇಲ್ಲದೆ ಥರ ಉಬ್ಬುವ ಗರಿ ಗರಿಯಾದ ಆಲೂ ಪಕೋಡನ ಒಮ್ಮೆ ಈ ರೀತಿಯಲ್ಲಿ ತಯಾರಿಸಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ನಾಲ್ಕು ಪೀಸಸ್ನ ಹಾಕಿ ನಾನು ಅದರಲ್ಲಿ ಬರೀ ಡಿಪ್ ಮಾಡಿದರೆ ನೋಡಿ ಈ ಥರ ಲೇಯರ್ ಬರಬೇಕಷ್ಟೇ ಜಾಸ್ತಿ ದಪ್ಪ ಬೇಡ ಈ ಥರ ಬಂದರೆ ಸಾಕು ಈಗ ಎಣ್ಣೆ ಮೀಡಿಯಮ್ ಆಗಿ ಕಾದಿದೆ ಇವಾಗ ಈಗ ಪಕೋಡಾನ ಮಾಡ್ಕೊಳ್ಳೋಣ ಆಲೂ ಪಕೋಡ ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಆಲೂ ಬಜ್ಜಿ ರೆಸಿಪಿ ಅಂತ ಹೇಳ್ಬೋದು ನೋಡಿ ಆಲೂಗೆಡ್ಡೆನ ಒಂದು ಈಗ ಡಿಪ್ ಮಾಡಿ ಹಾಕೋದ್ರಿಂದ ಅದ್ರ ಮೇಲೆ ಒಂದು ಒಳ್ಳೆ ಲೇರಾಗಿ ಆಗಿ ಸೊ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೋ ಇಲ್ವೋ ಅಂತ ನೀವು ಇದಕ್ಕೆ ಸೋಡಾ ಪುಡಿ ಏನು ಉಪಯೋಗಿಸ್ದಲೇ ಮಾಡ್ತಿರೋದ್ರಿಂದ ನಿಮಗೆ ಕ್ರಿಸ್ಪಿಯಾಗಿ ಬರೋಲ್ಲ ಅಂತ ಅಂದ್ಕೊಂಡಿರ್ತೀರ ಖಂಡಿತ ಇಲ್ಲ ಫ್ರೆಂಡ್ಸ್ ಹೀಟನ್ನು ನೀಟಾಗಿ ಕಲಸೋದ್ರಿಂದ ನೀವು ಈ ತರ ನೋಡಿ ಉಬ್ಬಿ ಬರುವಂತಹ ಪಕೋಡ ಅಥವಾ ಬಜ್ಜಿನ ನೀವು ಮನೆಯಲ್ಲಿ ಮಾಡ್ಕೋಬಹುದು ಅಕ್ಕಿ ಹಿಟ್ಟು ಕೆಲವರು ಗರಿ ಗರಿಯಾಗಿ ಬರಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಹಾಕಬೇಕು ಅಂತಾರೆ ಸೊ ಅಕ್ಕಿ ಹಿಟ್ಟು ಕೂಡ ನಾನು ಇಲ್ಲಿ ಉಪಯೋಗಿಸಿಲ್ಲ ನೋಡಿ ತುಂಬಾ ಈಸಿಯಾಗಿ ಒಂದು ಆಲೂ ಪಕೋಡ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದಲ್ಲೇ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ರುಚಿಯಾಗಿರುವಂತಹ ಆಲೂ ಬಜ್ಜಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಬ ಬಾಯ್ ಸಿ ಯು ಟೇಕ್ ಕೇರ್